ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವನ ಕಾಂತಾವರ. ಮಂಗಳೂರಿನ ಜನತೆ ಬಿಸಿಲ ಬೇಗೆಗೆ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಫ್ಯಾನ್ ಇಲ್ಲಾಂದ್ರೆ ಒಂದು ಕ್ಷಣ ಕೂಡ ಇರಲ್ಲ ಅಂತಿದ್ದಾರೆ. ಹಾಗಾದ್ರೆ ಹೀಟ್ ಸ್ಟ್ರೋಕ್ ಅಂದ್ರೆ ಏನು, ಹೀಟ್ ಸ್ಟ್ರೋಕ್ ನಿಂದ ಆಗುವಂತಹ ಪರಿಣಾಮಗಳೇನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಹೇಳೋದಕ್ಕೆ ಇವತ್ತು ನಮ್ ಜೊತೆಗಿದ್ದಾರೆ ಕೆಎಂಸಿಯ ಖ್ಯಾತ ವೈದ್ಯರಾಗಿರುವಂತಹ ಹರುಣ್ ಹೆಚ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಕಾಡ್ತಿರುವಂತಹ ಪ್ರಶ್ನೆ, ಈ ಬಿಸಿಲಿಗೆ ಹೀಟ್ ಸ್ಟ್ರೋಕ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಹೀಟ್ ಸ್ಟ್ರೋಕ್ ಅಂದ್ರೆ ಏನು ಸರ್? ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವಾಗ ಈ ಟೆಂಪರೇಚರ್ ವೇರಿಯೇಷನ್ಸ್ ಅಥವಾ ತಾಪಮಾನದಲ್ಲಿ ಏನೇ ಒಂದು ಏರುಪೇರುಗಳಾದ್ರೆ ಅದಕ್ಕೆ ಹೊಂದಿಕೊಂಡು ಹೋಗ್ಲಿಕ್ಕೆ ನಮ್ಮ ದೇಹದಲ್ಲಿ ಒಂದು ಒಂದು ವೈಶಿಷ್ಟ್ಯವಾದಂತಹ ಒಂದು ಮೆಕ್ಯಾನಿಸಮ್ ಇರ್ತದೆ. ಅದು ಹೇಗೆ ಅಂದ್ರೆ, ಹೊರಗಿನ ತಾಪಮಾನ ಎಷ್ಟಿದ್ರೂ ಕೂಡ ನಮ್ಮ ದೇಹದ ಆಂತರಿಕ ತಾಪಮಾನ ಒಂದು ಮಟ್ಟಕ್ಕೆ ಸೆಟ್ಲ್ ಆಗೋ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇರ್ತದೆ. ಆದರೆ ಈ ಎನ್ವಿರಾನ್ಮೆಂಟ್ ನಲ್ಲಿ ಇರುವಂತಹ ನಮ್ಮ ಸರೌಂಡಿಂಗ್ ನಲ್ಲಿ ಇರುವಂತಹ ಈ ತಾಪಮಾನ ಮಿತಿಮೀರಿ ಹೆಚ್ಚಾದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿರುವಂತಹ ಈ ರೀಸೆಟ್ ಮೆಕ್ಯಾನಿಸಮ್ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಇದು ಅಸ್ತವ್ಯಸ್ತ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ, ಅತಿ ಹೆಚ್ಚಿನ ಬಿಸಿಲಿನಲ್ಲಿ ನಾವು ಹೋದಾಗ ಅಥವಾ ಅತಿ ಹೆಚ್ಚಿನ ತಾಪಮಾನ ಇದ್ದಾಗ ಏನಾಗ್ತದೆ, ಜನರಿಗೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ವೆಟ್ಟಿಂಗ್ ಆಗ್ತದೆ ಅಥವಾ ಬೆವರು ಬರುವುದು. ಅದರಿಂದ ಆಗ್ಬಿಟ್ಟು ಏನಾಗ್ತದೆ, ದೇಹದಲ್ಲಿ ಇರುವಂತಹ ನೀರಿನ ಅಂಶ ಕಡಿಮೆ ಆಗ್ತದೆ, ನಿರ್ಜಲೀಕರಣ ಆಗ್ತದೆ, ಡಿಹೈಡ್ರೇಷನ್ ಆಗಿ ಅದರ ನಂತರ ಏನಾಗ್ತದೆ, ದೇಹದ ಒಳಗಿರುವಂತಹ ಹಲವಾರು ಸೋಡಿಯಂ ಪೊಟ್ಯಾಷಿಯಂ ಇಂತ ಎಲೆಕ್ಟ್ರಾಯ್ಡ್ಸ್ಗಳಲ್ಲಿ ಏರುಪೇರಾಗಿ ಅದು ಮತ್ತೆ ನಮ್ಮ ಹೃದಯದ ಫಂಕ್ಷನಿಂಗ್ ಇರಲಿ, ಮಿದುಳಿನ ಫಂಕ್ಷನ್ ಇರಲಿ, ಬೇರೆ ಬೇರೆ ರೀತಿಯ ಒಂದು ಸಿಂಪ್ಟಮ್ಸ್ ಅನ್ನು ಉದ್ಭವ ಮಾಡಿ ಅದರಿಂದ ಆಗುವಂತಹ ತೀವ್ರ ಸ್ವರೂಪದ ಪರಿಣಾಮವನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಕರಿತೇವೆ. ಬಟ್ ಜಸ್ಟ್ ಒಂದು ಸಣ್ಣ ಪ್ರಮಾಣದಲ್ಲಿ ಡಿಹೈಡ್ರೇಷನ್ ಆಯಿತು ಅಥವಾ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅಂಶಗಳಲ್ಲಿ ಏನಾದರೂ ಏರ್ಪೇರ್ ಆಯಿತು ಅಂದ್ರೆ ಅದರಿಂದಾಗಿ ಬೇರೆ ರೀತಿಯ ಕೆಲವೊಂದು ಸಿಂಪ್ಟಮ್ಸ್ಗಳು ಕೂಡ ಬರಬಹುದು. ಸೊ ತೀವ್ರ ಸ್ವರೂಪದಲ್ಲಿ ಕಾಣಿಸ್ಕೊಂಡ್ರೆ ಅದನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಸಣ್ಣ ಪ್ರಮಾಣದಲ್ಲಿ ಆದ್ರೆ ನಾವು ಹೀಟ್ ಕ್ರ್ಯಾಂಪ್ಸ್ ಅಂತ ಹೇಳ್ತೇವೆ. ಇನ್ನು ಕೆಲವರಿಗೆ ಚರ್ಮ ಸಂಬಂಧಿತ ತೊಂದರೆಗಳು ಬರ್ಬೋದು, ಇನ್ನು ಕೆಲವರಿಗೆ ಬರೇ ಸುಸ್ತಾಗುವಂಥದ್ದಾಗ್ಬೋದು, ಹಲವಾರು ಸಿಂಪ್ಟಮ್ಸ್ ಇದೆ. ಸೊ ಮೇಲ್ನೋಟಕ್ಕೆ ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ರಿಲೇಟೆಡ್ ಇಲ್ನೆಸ್ ಈ ಇಷ್ಟೊಂದು ಕ್ಯಾಟಗರೀಸ್ ನಲ್ಲಿ ನಾವು ವಿಂಗಡಿಸಬಹುದು. ಈಗ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಮನುಷ್ಯರ ಮೇಲೆ ಮಾತ್ರ ಎಫೆಕ್ಟ್ ಆಗುತ್ತಾ ಅಥವಾ ಪ್ರಾಣಿಗಳಿಗೂ ಕೂಡ ಈ ರೀತಿ ಏನಾದ್ರೂ ಆಗುತ್ತಾ? ಎನ್ವಿರಾನ್ಮೆಂಟ್ ನಲ್ಲಿ ಆಗುವಂತಹ ಚೇಂಜಸ್ ಎಲ್ಲಾ ರೀತಿಯ ಪರಿಣಾಮಗಳನ್ನು ಬೀರ್ಬೋದು. ಆದರೆ ಪ್ರಾಣಿಗಳಲ್ಲಿ ಎಷ್ಟರ ಮಟ್ಟಕ್ಕೆ ಅದು ಎಫೆಕ್ಟ್ ಮಾಡ್ತದೆ, ಪ್ರಾಣಿಗಳಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಆಗ್ಬೋದು ಅನ್ನೋದರ ಬಗ್ಗೆ ಅದರ ಪರಿಣತರಿಂದಾನೇ ತಿಳ್ಕೊಳ್ಳೋದು ಸೂಕ್ತ. ಮನುಷ್ಯರಲ್ಲಂತೂ ಇದರ ಪರಿಣಾಮಗಳು ಹೆಚ್ಚಿನ ಪ್ರಮಾಣಕ್ಕೆ ಆಗ್ತದೆ ಮತ್ತು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸರ್ಕಾರದ ವತಿಯಿಂದ, ಆರೋಗ್ಯ ಇಲಾಖೆಯ ವತಿಯಿಂದ ಮತ್ತೆ ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನ, ಜಾಗರೂಕತೆಯನ್ನ ಮೂಡಿಸೋ ಒಂದು ಉದ್ದೇಶದಿಂದ ಸಾಕಷ್ಟು ಒಂದು ಅಭಿಯಾನಗಳನ್ನ ನಡೆಸ್ತಾ ಇದ್ದಾರೆ. ಸೊ ಈ ಅಭಿಯಾನಕ್ಕೆ ನಾವೆಲ್ಲರೂ ಒಂದು ಸಕಾರಾತ್ಮಕ ರೀತಿಯಲ್ಲಿ ನಾವು ಸ್ಪಂದಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಬೇಕು ಅದನ್ನ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಪ್ರಾಣಿಗಳಿಗೂ ಬರುತ್ತೆ ಅಂತ ಕೇಳೋದಕ್ಕೆ ಕಾರಣ ಏನಂದ್ರೆ, ಇತ್ತೀಚಿಗೆ ಒಂದು ನ್ಯೂಸ್ ಬಂದಿತ್ತು, ಕಾಳಿಂಗ ಸರ್ಪ ಕೂಡ ಬಿಸಿಲ ಬೇಗೆ ತಾಳಲಾರದೆ ಮನೆಯೊಳಗೆ ಬಂದಿದೆ ಅಂತ. ಸೊ ಆ ಕಾರಣದಿಂದ ಕೇಳಿತು ಅಂದ್ರೆ ಪ್ರಾಣಿಗಳಿಗೂ ಹೀಗೇನು? ಬಹುಶಃ ಅದೇ ನಾನು ಹೇಳಿದ್ದೆ ಅಲ್ಲ, ಎಕ್ಸಾಕ್ಟ್ಲಿ ಈ ಪ್ರಾಣಿಗಳಲ್ಲಿ ಯಾವ ರೀತಿಯ ತೊಂದರೆಗಳಾಗ್ತದೆ, ಅವರ ಫಿಸಿಯೋಲಾಜಿಕಲ್ ಮೆಕ್ಯಾನಿಸಮ್ ಹೇಗೆ ಆಲ್ಟರ್ ಆಗ್ತದೆ ಅಂತ ಈ ಪ್ರಾಣಿ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡೆದವರು ನಿಮ್ಗೆ ಬಹುಶಃ ಹೇಳ್ಬೋದು. ಆದ್ರೆ ಡೆಫಿನೆಟ್ಲಿ ಎಲ್ಲ ಜೀವಜಂತುಗಳ ಮೇಲೆ ಇದು, ಯಾಕೆಂದ್ರೆ ಒಂದು ಸಮತೋಲನದಲ್ಲಿ ಇದ್ದಂತಹ ಒಂದು ಎಕೋಸಿಸ್ಟಮ್ ಇದರಲ್ಲಿ ಚೇಂಜ್ ಆಗುವಂತಹ ಒಂದು ಸಾಧ್ಯತೆ ಉಂಟು. ಹಾಗಾಗಿ ಮನುಷ್ಯರಿಗೆ ಸೀಮಿತವಾಗದೆ ಎಲ್ಲಾ ಜೀವಜಂತುಗಳ ಆರೋಗ್ಯದ ಮೇಲೆ ಇದು ಮತ್ತೆ ಅವರ ಒಂದು ಕೋ ಎಕ್ಸಿಸ್ಟೆನ್ಸ್ ನ ಒಂದು ಇದರ ಮೇಲೆ ಅದು ಡೆಫಿನೆಟ್ ಆಗಿ ಒಂದು ಪರಿಣಾಮ ಬೀರ್ತದೆ. ಈಗಾಗಲೇ ನಾವು ತಿಳ್ಕೊಂಡಿರುವ ಹಾಗೆ ಆಯಾಯ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಆದವರಿಗೆ ಚಿಕಿತ್ಸೆ ನೀಡುವುದಕ್ಕೋಸ್ಕರ ಪ್ರತ್ಯೇಕ ಕೊಠಡಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದ್ರೆ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಷ್ಟೊಂದು ಡೇಂಜರಸ್? ಹೌದು, ಖಂಡಿತವಾಗಿ ಈ ಹೀಟ್ ಸ್ಟ್ರೋಕ್ ಅಂತ ನಾವೇನ್ ಹೇಳ್ತೇವೆ ಅದು ಆರಂಭಿಕ ಹಂತದಲ್ಲಿ ನಾವು ಪತ್ತೆ ಹಚ್ಚಿ ಅದಕ್ಕೆ ಏನು ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡಿಕೊಂಡು ಆಮೇಲೆ ನಂತರ ವೈದ್ಯಕೀಯ ಇಂಟರ್ವೆನ್ಷನ್ ಅಂತ ಮೆಡಿಕಲ್ ಇಂಟರ್ವೆನ್ಷನ್ ಯಾವಾಗ ಬೇಕು ಅದನ್ನು
ಅದೇ ಸಂದರ್ಭದಲ್ಲಿ ನಾವೇನು ಇಂಟರ್ವೆನ್ಷನ್ ಅನ್ನು ಮಾಡಿಸಿದ್ರೆ ಪ್ರಾಣಕ್ಕೆ ಅಪಾಯವನ್ನು ತಪ್ಪಿಸಬಹುದು. ಆದರೆ ಆರಂಭಿಕ ಹಂತದಲ್ಲಿ ಇದನ್ನು ಕಂಡುಹಿಡಿಯುವಂತಹ ಒಂದು ಲಕ್ಷಣಗಳನ್ನು ನಾವು ಗೊತ್ತು ಮಾಡಿಕೊಳ್ಳುವಂಥದ್ದನ್ನು ನಮಗೆ ಗೊತ್ತಾಗ್ಲಿಲ್ಲ ಅಥವಾ ರೋಗಿಗೆ ಅದನ್ನು ಹೇಳ್ಕೊಳ್ಲಿಕ್ಕಾಗ್ಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು ಅಂದ್ರೆ ಅದು ತೀವ್ರ ಸ್ವಭಾವವನ್ನು ತಲುಪಿ ಕೆಲವೊಂದು ಅಂಗಾಂಗಗಳ ವೈಫಲ್ಯ ಲೈಕ್ ಹೃದಯಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಕಿಡ್ನಿ ವೈಫಲ್ಯತೆ ಅಥವಾ ಮಿದುಳಿನ ಫಂಕ್ಷನ್ ಮೇಲೆ ಅದು ಪ್ರಭಾವ ಬೀರ್ತದೆ. ಮತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿಕೊಳ್ಳದಿದ್ರೆ ಪ್ರಾಣಕ್ಕೂ ಅಪಾಯ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಮತ್ತೆ ಈ ಹೀಟ್ ಸ್ಟ್ರೋಕ್ ನ ಎಫೆಕ್ಟ್ ಅಂದ್ರೆ ಮಕ್ಕಳಿಗೆ ವಯಸ್ಕರಿಗೆ ಆ ರೀತಿ ಏನಾದ್ರು ಚೇಂಜಸ್ ಇರುತ್ತಾ, ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಮತ್ತೆ ಹಿರಿಯರಿಗೆ ಎಲ್ಲ? ನೋಡಿ, ನಮ್ಮ ಈ ತಾಪಮಾನಕ್ಕೆ ನಾವು ಯಾವ ರೀತಿಯಲ್ಲಿ ನಮ್ಮ ದೇಹ ಸ್ಪಂದಿಸ್ತದೆ ಅನ್ನೋದು ಒಂದು ಮೆಕ್ಯಾನಿಸಮ್ ಇದೆ. ಅದು ನಮ್ಮ ದೇಹದಲ್ಲಿ, ನಾನು ಹೇಳಿದೆ, ಇದೇ ರೀತಿಯಲ್ಲಿ ನಡೀತಾ ಇರ್ತದೆ. ಆದ್ರೆ ಮನುಷ್ಯರಲ್ಲಿ ವಿನಾಕಾರಣಗಳಿಗೆ ಸ್ವಲ್ಪ ದೌರ್ಬಲ್ಯವಾದಂತಹ ಒಂದು ವರ್ಗ ಇದೆ. ಈ ದೌರ್ಬಲ್ಯಕ್ಕೆ ಒಳಪಟ್ಟಂತಹ ವರ್ಗ ಯಾವುದು? ಈ ದೌರ್ಬಲ್ಯಕ್ಕೆ ಒಳಪಟ್ಟಂತ ವರ್ಗ ಅಂದ್ರೆ 4 ವರ್ಷಕ್ಕಿಂತ ಕಡಿಮೆಯ ಮಕ್ಕಳು, 65 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರುವ ಹಿರಿಯ ನಾಗರಿಕರು. ಇನ್ನ ಮಹಿಳೆಯರ ವರ್ಗವನ್ನು ನೋಡ್ಲಿಕ್ಕೆ ಹೋದ್ರೆ ಗರ್ಭಿಣಿಯರು, ಮಕ್ಕಳಿಗೆ ಹಾಲುಣಿಸುವ ತಾಯಂದಿರು, ಅದೇ ರೀತಿಯಲ್ಲಿ ದೌರ್ಬಲ್ಯಕ್ಕೆ ಒಳಪಟ್ಟವರಲ್ಲಿ ಬರುವ ವರ್ಗದಲ್ಲಿ ನಾನು ಈಗಾಗಲೇ ಹೇಳಿದೆ ಹಿರಿಯ ನಾಗರಿಕರಂತ. ಮತ್ತೆ ಕೆಲವೊಂದು ಕಸುಬುಗಳಲ್ಲಿ ಯಾರು ತೊಡಗಿರ್ತಾರೆ ಅಂದ್ರೆ ಈ ಬಿಸಿಲಿನ ಬೇಗೆಯನ್ನು ವಿನಾಕಾರಣಕ್ಕೆ ಅವರು ಅದನ್ನು ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ, ಬಿಸಿಲಿನಲ್ಲಿ ನಿಂತ್ಕೊಂಡು ಅವ್ರು ಕೆಲಸ ಮಾಡ್ಬೇಕಾಗ್ತದೆ ಅಥವಾ ಇನ್ನಿತರ ಕಾರಣಕ್ಕೆ ಅವರು ಯಾವಾಗ ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ವೋ ಅವರೆಲ್ಲ ಒಂದು ಬೇರೆ ವರ್ಗಕ್ಕೆ ಸೇರ್ತ. ಅಂದ್ರೆ ಅವರಿಗೆ ಬಿಸಿಲಿನ ಶಾಖೆಯಿಂದ ಆಗುವಂತಹ ಈ ತೊಂದರೆಗಳ ಸಾಧ್ಯತೆಗಳು ಬೇರೆಯವರ ಹೊಂದಾಣಿಕೆಯಲ್ಲಿ ಜಾಸ್ತಿ ಇರ್ತದೆ. ಇದೇ ವರ್ಗಕ್ಕೆ ಸೇರಿದವರಲ್ಲಿ ಮುಂಚಿತವಾಗಿ ಅನೇಕ ಮೆಡಿಕಲ್ ಡಿಸಾರ್ಡರ್ಸ್ ಅಂದ್ರೆ ಯಾರಿಗೋ ಈಗ ದೀರ್ಘಕಾಲದಿಂದ ಶುಗರ್ ಉಂಟು, ಇನ್ಯಾರಿಗೋ ದೀರ್ಘಕಾಲದಿಂದ ಕಿಡ್ನಿ ತೊಂದರೆ ಇದೆ, ಇನ್ಯಾರಿಗೋ ದೀರ್ಘಕಾಲದಿಂದ ಹಲವಾರು ಮೆಡಿಕಲ್ ಪ್ರಾಬ್ಲಮ್ಸ್, ಸಾಕಷ್ಟು ಔಷಧಿಗಳಿದ್ದಾವೆ. ಸೊ ಇಂಥ ವ್ಯಕ್ತಿಗಳು ಕೂಡ ಇನ್ನಿತರ ವ್ಯಕ್ತಿಗಳಿಗೆ ಹೋಲಿಸಿದಾಗ ತೊಂದರೆಗಳಾಗುವ ಸಾಧ್ಯತೆಗಳು ಇವರಲ್ಲಿ ಜಾಸ್ತಿ. ಸೊ ಇವರು ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೇಕು, ಎಲ್ಲರೂ ಕಾಳಜಿಯನ್ನು ವಹಿಸ್ಬೇಕು, ಬಟ್ ಇವರು ಅತಿ ಹೆಚ್ಚಿನ ಒಂದು ಗಮನವನ್ನು ವಹಿಸಿ ಇವರು ಕಾಳಜಿಯನ್ನು ಹೊಂದಬೇಕಾಗ್ತದೆ. ಇನ್ನು ನೀವು ಮಕ್ಕಳ ಮತ್ತು ಹಿರಿಯ ನಾಗರಿಕರ ಬಗ್ಗೆ ವಿಚಾರಿಸಿದ್ರಿ. ಈಗ ಹಿರಿಯ ನಾಗರಿಕರಲ್ಲಿ ಏನಾಗ್ತದೆ ಅಂದ್ರೆ ಹೆಚ್ಚಿನ ಹಿರಿಯ ನಾಗರಿಕರಲ್ಲಿ ದೀರ್ಘಕಾಲದ ಹಲವಾರು ಆರೋಗ್ಯ ತೊಂದರೆಗಳಿಂದ ಅವರ ದೇಹದಲ್ಲಿ ಬೇರೆ ಬೇರೆ ರೀತಿಯ ಚೇಂಜಸ್ ಆಗ್ತದೆ. ಆ ಚೇಂಜಸ್ನಲ್ಲಿ ಏನಾಗ್ತದೆ ಅಂದ್ರೆ ನಮ್ಗೆ ಸ್ವಾಭಾವಿಕವಾಗಿ ತಿಳಿಯುವಂತಹ ವಿಚಾರಗಳು ಒಂದೊಂದ್ಸಲ ಅವರಿಗೆ ತಿಳಿಯುವುದಿಲ್ಲ. ಅಂದ್ರೆ ಈ ಹಿರಿಯ ನಾಗರಿಕರಲ್ಲಿ ಒಂದು ಹೆಚ್ಚಾಗಿ ನಾವು ನೋಡ್ಬೋದು ದೃಷ್ಟಿಯ ತೊಂದರೆ ಇರ್ತದೆ, ಅದೇ ರೀತಿಯಲ್ಲಿ ಕೇಳಿಸ್ಕೊಳ್ಳುವಂತ ತೊಂದರೆ ಇರ್ತದೆ, ಅದೇ ರೀತಿಯಲ್ಲಿ ಸ್ಪರ್ಶವನ್ನು ಗೊತ್ತು ಮಾಡಿಕೊಳ್ಳುವಂತಹ ಒಂದು ವಿಧಾನ ಏರುಪೇರು ಆಗಿರ್ತದೆ. ಹಾಗೆ ಅದೇ ರೀತಿಯಲ್ಲಿ ಅನೇಕ ಏರುಪೇರುಗಳಾಗಿರೋದ್ರಿಂದ ಈ ತಾಪಮಾನದಲ್ಲಿ ಆಗುವಂತಹ ಏರುಪೇರುಗಳಿಗೆ ದೇಹ ಯಾವ ರೀತಿಯಲ್ಲಿ ಸ್ಪಂದಿಸ್ಬೇಕು ಅದೇ ರೀತಿಯಲ್ಲಿ ಅದು ಸ್ಪಂದಿಸುವುದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ತಾಪಮಾನ 1 ಡಿಗ್ರಿ ಜಾಸ್ತಿ ಆಯ್ತು ಅಂದ್ರೆ ನಾನು 1 ಹೆಜ್ಜೆ ಮುಂದೆ ಹೋಗ್ಬೇಕು. ಈ ಹಿರಿಯ ನಾಗರಿಕರಲ್ಲಿ ಆ ಸ್ಪಂದಿಸುವ ಮೆಕ್ಯಾನಿಸಮ್ ಏನಿದೆ ಸ್ವಲ್ಪ ಏರುಪೇರಾಗ್ತದೆ. ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಬೇರೆ ಬೇರೆ ಸೆನ್ಸಸ್ ನಲ್ಲಿ ತೊಂದರೆ ಇರೋದ್ರಿಂದ ಈ ನಿರ್ಜಲೀಕರಣ ಅಥವಾ ಹೀಟ್ ಸ್ಟ್ರೋಕ್ ಇಂದ ಆಗುವಂತಹ ಹಲವಾರು ಸಿಂಪ್ಟಮ್ಸ್ ಏನಿದೆ ಅದನ್ನು ಕೂಡ ಅವರಿಗೆ ಅನುಭವಿಸೋದು ಎಲ್ಲ ಜಾಸ್ತಿ ಆದ್ಮೇಲೆನೆ ಆಗ್ತದೆ. ಸೊ ಒಂದು ಕಡೆ ಅವರ ದೇಹ ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸ್ತದೆ ಅದರಲ್ಲಿ ವ್ಯತ್ಯಾಸಗಳು ಕಂಡು ಬಂದಿರ್ತದೆ. ಎರಡನೇದಾಗಿ ಅವರು ಆ ಸಿಂಪ್ಟಮ್ಸ್ಗಳನ್ನು ಹೇಗೆ ಅನುಭವಿಸ್ಬೇಕು ಅದರಲ್ಲೂ ಕೂಡ ತೊಂದರೆ ಆಗಿರೋದ್ರಿಂದ ಎಸ್ಪೆಷಲಿ ಈ ದೌರ್ಬಲ್ಯಕ್ಕೆ ಒಳಪಟ್ಟಂತಹ ವರ್ಗದಲ್ಲಿ ಬಿಸಿಲಿನ ಶಾಖೆಗೆ ಸಂಬಂಧಪಟ್ಟಂತ ಏನೇನು ತೊಂದರೆಗಳಿವೆ ಅದು ಒಂದು ಮಟ್ಟಕ್ಕೆ ತೀವ್ರ ಸ್ವರೂಪದಲ್ಲೇ ಬರಲಿಕ್ಕೆ ಸಾಧ್ಯತೆ ಉಂಟು. ಇಂಥವರಲ್ಲಿ ಪ್ರಾಣಕ್ಕೆ ಮತ್ತೆ ಅಂಗವೈಫಲ್ಯತಕ್ಕೆ ತೊಂದರೆಗಳು ಜಾಸ್ತಿ ಆಗುವ ಸಾಧ್ಯತೆಗಳಿವೆ. ಹೀಟ್ ಸ್ಟ್ರೋಕ್ನ ಸಿಂಪ್ಟಮ್ಸ್ ಓಕೆ, ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಯಾವಾಗ ಬಿಸಿಲಿಗೆ ಮತ್ತೆ ಈ ತಾಪಮಾನದ ವ್ಯತ್ಯಾಸಗಳಿಗೆ ನಾವು ಎಕ್ಸ್ಪೋಸ್ ಆಗ್ತೇವೋ
ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ ಬರ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟರ ಮಟ್ಟಿಗೆ ನಿರ್ಜಲೀಕರಣ ಆಗಿದೆ, ನಮ್ಮ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಈ ಎಲೆಕ್ಟ್ರೋಲೈಟ್ಸ್ ಅಂತ ನಾವೇನ್ ಹೇಳ್ತೇವೆ, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಇನ್ನಿತರ ಇದರಲ್ಲಿ ಏನು ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗಿರ್ತದೆ, ಈ ಸಮತೋಲನ, ಈ ಬ್ಯಾಲೆನ್ಸ್ ಯಾವಾಗ ತಪ್ಪಿ ಹೋಗ್ತದೆ, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ ಬರ್ತದೆ. ಈಗ ಸಾರ್ವಜನಿಕರಿಗೆ ಸುಲಭವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಬೇಸಿಗೆಯಲ್ಲಿ ಅತೀ ಹೆಚ್ಚು ಬೆವರಿಕೆ ಆಗುವಂಥದ್ದು, ಮತ್ತೆ ಮಂಪರು ಬರುವಂಥದ್ದು, ಸುಸ್ತಾಗುವಂಥದ್ದು, ತದನಂತರ ಗೊಂದಲ, ಕನ್ಫ್ಯೂಷನ್ ಅಂತ ನಾವೇನು ಹೇಳ್ತೇವೆ, ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಆಗದೆ ಇರುವಂಥದ್ದು, ಮಾತುಗಳಲ್ಲಿ ತೊದಲು ಬರುವಂಥದ್ದು, ಕ್ರ್ಯಾಂಪ್ಸ್ ಅಂತ ನಾವೇನು ಹೇಳ್ತೇವೆ, ತುಂಬಾ ಜನ ಕ್ರ್ಯಾಂಪ್ಸ್ ಸೆಳೆತ ಅಂತ ಏನು ಹೇಳ್ತಾರೆ, ಅದು ಜ್ವರ ಬಂದ ಹಾಗೆ ಆಗುವಂಥದ್ದು, ಇವೆಲ್ಲ ಈ ಹೀಟಿಗೆ ಸಂಬಂಧಪಟ್ಟಂತಹ ಅಥವಾ ಸೂರ್ಯನ ಅತಿ ಹೆಚ್ಚಿನ ತಾಪಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯ ಕೆಲವೊಂದು ಲಕ್ಷಣಗಳು. ಜೊತೆಗೆ ಇನ್ನು ಕೆಲವರಿಗೆ ಸನ್ ಬರ್ನ್ಸ್ ಅಂತ ಆಗ್ತದೆ, ಅಂದ್ರೆ ಚರ್ಮ ಹಾಗೆ ಕೆಂಪಾಗಿ ಸುಟ್ಟುವುದು, ಇದೆಲ್ಲ ಆಗ್ತದೆ. ಇನ್ನ ತೀವ್ರ ಸ್ವಭಾವದಲ್ಲಿ ಮನುಷ್ಯನಿಗೆ ಪ್ರಜ್ಞಾಹೀನತೆ ಕೂಡ ಆಗಿ ಕೆಲವರು ಅನ್ಕಾನ್ಶಿಯಸ್ ಸ್ಟೇಟ್ ನಲ್ಲಿ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಈ ಹೀಟ್ ಸ್ಟ್ರೋಕ್ಗೆ ಪ್ರಾಥಮಿಕ ಚಿಕಿತ್ಸೆಗಳನ್ನಾಗಿ ಏನೆಲ್ಲ ಮಾಡಬಹುದು? ಓಕೆ, ಹೀಟ್ ಸ್ಟ್ರೋಕ್ಗೆ ನೋಡಿ ಒಂದು ಎರಡು ಮೂರು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಎಲ್ಲರಿಗಿದೆ, ಓಕೆ, ಎಲ್ಲಾ ಮನುಷ್ಯರಿಗಿದೆ. ಅದರಲ್ಲೂ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೆವು, ಈ ಸ್ವಲ್ಪ ದೌರ್ಬಲ್ಯಕ್ಕೆ ಒಳಪಟ್ಟಂತ ವರ್ಗ, ಅಂದ್ರೆ ಮಕ್ಕಳು, ಹಿರಿಯ ನಾಗರಿಕರು, ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಿರುವವರು, ಮತ್ತೆ ವಿನಾಕಾರಣಗಳಿಗೆ ಈ ಸೂರ್ಯನ ತಾಪ ಹೆಚ್ಚಿರುವ ಸಂದರ್ಭದಲ್ಲಿ ಅವರು ಹೊರಾಂಗಣದಲ್ಲಿ ಅಂದ್ರೆ ಔಟ್ಡೋರ್ಸ್ ನಲ್ಲಿ ಹೋಗಿ ತನ್ನ ಕೆಲಸ ಕಾರ್ಯಗಳನ್ನು ಅನಿವಾರ್ಯ ಕಾರಣಗಳಿಗೆ ನಿರ್ವಹಿಸಲೇಬೇಕಾಗುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಈ ಸನ್ ಸ್ಟ್ರೋಕ್ ಆರ್ ಹೀಟ್ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಉಂಟು. ಸೊ ಮೊದಲನೇದಾಗಿ ಎಲ್ಲಾ ಸಾರ್ವಜನಿಕರು ಆದಷ್ಟು ಮಟ್ಟಕ್ಕೆ ಅವರು ಈ ಪೀಕ್ ಬ್ರೈಟ್ನೆಸ್ ಮತ್ತೆ ಸೆಕೆ ಇರುವ ಸಂದರ್ಭದಲ್ಲಿ, ಅಂದ್ರೆ ಇವತ್ತಿನ ನಾವು ದಿನಚರಿಯನ್ನು ನೋಡೋದಾದ್ರೆ ಸಾಮಾನ್ಯ ಇಡೀ ದಿನ ಸೆಕೆ ಇರ್ತದೆ, ಆದ್ರೆ ಹೈಯೆಸ್ಟ್ ಪೀಕ್ ಇರುವಂತದ್ದು ನನ್ನ ಪ್ರಕಾರ ಒಂದು 10:30 AM ಸಾಯಂಕಾಲ ಒಂದು 4:00-4:30 ಈ ಡ್ಯೂರೇಷನ್ ಅಲ್ಲಿ, ಈ ಇಂಟರ್ವಲ್ ನಲ್ಲಿ ಆದಷ್ಟು ಸಾರ್ವಜನಿಕರು ಹೊರಾಂಗಣ ಅಂದ್ರೆ ಔಟ್ಡೋರ್ ರಿಲೇಟೆಡ್ ಚಟುವಟಿಕೆಗಳನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಇದು ಡೆವಲಪ್ ಆಗ್ಲಿಕ್ಕೆ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಇದೆ. ಹೊರಾಂಗಣದಲ್ಲಿ ಹೋಗಿ ನಾವು ತುಂಬಾ ಸ್ವೆಟ್ ಆಗುವಂಥದ್ದು, ಹೆಚ್ಚಿನ ಒಂದು ಎಕ್ಸಸೈಸ್ ಅಥವಾ ಹೆಚ್ಚಿನ ಶಾರೀರಿಕ ಕ್ರಮ ಬೇಕಾಗುವಂತಹ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಇದಕ್ಕೆ ಮೂಲಭೂತ ಕಾರಣ. ಸೊ ನಮ್ಮ ಯಾವುದೇ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನಾವು ಮನೆಯಿಂದ ಹೊರಗೆ ಹೋಗ್ಬೇಕು, ಅದರಲ್ಲೂ ಈ ವಲ್ನರೇಬಲ್ ಸೆಕ್ಷನ್ ನಾವೇನ್ ಡಿಸ್ಕಸ್ ಮಾಡಿದ್ದೇವೆ, ಇವರಂತೂ ಹೋಗ್ಬೇಕಂದ್ರೆ ಈ ಇಂಟರ್ವಲ್ ನಲ್ಲಿ ಯಾವಾಗ ಪೀಕ್ ಸನ್ಲೈಟ್ ಇರ್ತದೆ ಆ ಇಂಟರ್ವಲ್ ನಲ್ಲಿ ಅವರು ಮನೆಯಿಂದ ಹೊರಗೆ ಹೋಗುವುದು ಅಥವಾ ಹೊರಾಂಗಣಕ್ಕೆ ಹೋಗುವುದನ್ನ ಪ್ರಥಮವಾಗಿ ಅವರು ಅವಾಯ್ಡ್ ಮಾಡಬೇಕಾಗ್ತದೆ. ಎರಡನೇದಾಗಿ, ಒಂದು ಪಕ್ಷ ಈ ಲಕ್ಷಣಗಳಿರುವಂತಹ ವ್ಯಕ್ತಿ ನಮ್ಗೆ ಯಾರಿಗಾದ್ರೂ ಎಲ್ಲಿಗಾದ್ರೂ ಕಂಡು ಬಂತು ಅಂತಂದ್ರೆ ಪ್ರಪ್ರಥಮವಾಗಿ ನಾವು ಅವರಿಗೆ ಏನ್ ಮಾಡಬೇಕು ಅಂತಂದ್ರೆ ಅವರನ್ನು ನಾವು ಫಸ್ಟ್ ಈ ಸೂರ್ಯನ ಬೆಳಕಿಗೆ ಅವ್ರು ಏನ್ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅಲ್ಲಿಂದ ತೆಗೆದು ಅವರಿಗೆ ಆಸ್ ಎ ಫಸ್ಟ್ ಏಡ್ ಮೊದಲು ಅವರಿಗೆ ನಾವು ಸ್ವಲ್ಪ ನೆರಳಿರುವ ಜಾಗಕ್ಕೆ ಅಥವಾ ಸ್ವಲ್ಪ ಒಳಾಂಗಣಕ್ಕೆ, ಮನೆಯ ಒಳಗಿರ್ಬೋದು, ಒಂದು ಕೋಣೆಯ ಒಳಗಿರ್ಬೋದು, ಅಥವಾ ಹತ್ತಿರದಲ್ಲಿ ಏನಾದ್ರೂ ಮಾಲ್ ಹಾಗೇನಾದ್ರೂ ಇದ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಪ್ರಥಮ ಚಿಕಿತ್ಸೆ ಕೊಡುವಂತ ಒಂದು ಆರೋಗ್ಯ ವ್ಯವಸ್ಥೆ ಇದ್ರೆ ಅಲ್ಲಿಗೆ ಸಾಗಿಸ್ಬೇಕು, ಅಥವಾ ಅದು ಸಿಕ್ಲಿಕ್ಕೆ ಸ್ವಲ್ಪ ಟೈಮ್ ಉಂಟು, ಆಂಬುಲೆನ್ಸ್ ಬರ್ಲಿಕ್ಕೆ ಟೈಮ್ ಆಗ್ತದೆ ಅಂದ್ರೆ ಇಂಥ ಜಾಗಕ್ಕೆ ಫಸ್ಟ್ ಬಿಸಿಲಿಂದ ಅವನನ್ನು ತೆಗಿಬೇಕು. ಯಾಕಂದ್ರೆ ಈ ತೊಂದರೆ ಆದದ್ದೇ ಬಿಸಿಲಿಂದ. ತದನಂತರ ಆತನ ಪ್ರಜ್ಞೆ ಶಕ್ತಿ ಹೇಗಿದೆ ಅಂತ ನಾವು ನೋಡ್ಬೇಕಾಗ್ತದೆ. ಪ್ರಜ್ಞೆ ಶಕ್ತಿ ಸರಿಯಾಗಿದೆ, ಆತನಿಗೆ ನಾವು ಮಾತಾಡೋದು ಗೊತ್ತಾಗ್ತದೆ, ಅವನು ನುಂಗುವ ಸ್ಥಿತಿಯಲ್ಲಿ ಇದ್ದಾನೆ, ಇದು ಬಹಳ ಜಾಗ್ರತೆಯಿಂದ ನಾವು ಪರಿಗಣಿಸಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದ್ಸಲ ನಮ್ಗೆ ಸ್ವಲ್ಪ ಮಂಪರು ಪರಿಸ್ಥಿತಿಯಲ್ಲಿ ಇದ್ದ ವ್ಯಕ್ತಿ ಅಥವಾ ಮೂರ್ಛೆ ತಪ್ಪುವ ಪರಿಸ್ಥಿತಿಯಲ್ಲಿ ಇದ್ದ ವ್ಯಕ್ತಿ ಸಿಕ್ಕಿದಾಗ ಬಲವಂತಾಗಿ ಬಾಯಲ್ಲಿ ಹಾಕಿಬಿಡ್ತಾರೆ ಏನಾದ್ರು, ಅಂತವರಿಗೆ ಬಲವಂತವಾಗಿ ಬಾಯಲ್ಲಿ ಹಾಕಬಾರ್ದು. ಯಾಕಂದ್ರೆ ಅವರಿಗೆ ನುಂಗುವ ಶಕ್ತಿ ಇಲ್ಲದೆ ಇದ್ದಾಗ ಬಾಯಲ್ಲಿ ಅದನ್ನು ಹಾಕಿದಾಗ ಏನಾಗ್ತದೆ, ಅದು ಗಂಟಲಿನಲ್ಲಿ ಸಿಕ್ಕೊಂಡು ಉಸಿರಾಟ ಮಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಪ್ರಜ್ಞೆ ಶಕ್ತಿ ಸರಿ ಉಂಟು, ಅವರಿಗೆ ನುಂಗ್ಲಿಕ್ಕೆ ಆಗ್ತದೆ ಅಂದ್ರೆ ಆ ನಿರ್ಜಲೀಕರಣವನ್ನು ಕಡಿಮೆ ಮಾಡ್ಲಿಕ್ಕೆ
ನೀರಿನ ಅಂಶಗಳನ್ನು ಕೊಡ್ಬೋದು, ಅಥವಾ ಎಲೆಕ್ಟ್ರೋಲೈಟ್ ಯುಕ್ತ ದ್ರವ್ಯಗಳೇನಾದ್ರು ಸಿಗ್ತಾ ಉಂಟು, ORS ಸಿಗ್ತಾ ಉಂಟು ನಮ್ಗೆ ಅಂದ್ರೆ ಅದನ್ನು ಕೊಡ್ಬೋದು. ಜೊತೆಗೆ ನಾವೇನ್ ಮಾಡ್ಬೋದು ಅಂದ್ರೆ ಒದ್ದೆ ಬಟ್ಟೆಯನ್ನು ತಗೊಂಡು ಆಕೆಯ ಯಾರು ಈ ವಿಕ್ಟಿಮ್ ಇರ್ತಾನೆ ಅಥವಾ ಈ ಸಫರ್ ಆಗ್ತಾ ಇರ್ತಾರೆ ಅವರ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶರ್ಟ್ ಉಂಟು, ಅದರ ಮೇಲೊಂದು ಜಾಕೆಟ್, ಟೈಟ್ ಕ್ಲೋತಿಂಗ್ ಏನಾದ್ರೂ ಇದ್ರೆ ಅದನ್ನು ಸ್ವಲ್ಪ ಸಡಿಲಗೊಳಿಸ್ಬೇಕು. ಮತ್ತೆ ಒದ್ದೆ ಬಟ್ಟೆಯಲ್ಲಿ ಐಸ್ ಪ್ಯಾಕ್ ನಲ್ಲಿ ದೇಹವನ್ನು ಒಂದ್ ಸ್ವಲ್ಪ ಕೂಲ್ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ನಾವು ಹತ್ತಿರದ ಏನು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಅಥವಾ ಹತ್ತಿರದ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ ಏನಿದೆ ಅದರ ಒಂದು ಎಮರ್ಜೆನ್ಸಿ ಡೀಟೇಲ್ಸ್ ಅನ್ನು ಬಹುಶಃ ನೀವು ಕೂಡ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಹಲವಾರು ಎಮರ್ಜೆನ್ಸಿ ನಂಬರ್ ಗಳಿದೆ ಅದರ ಬಗ್ಗೆ ಸಾಕಷ್ಟು ಅರಿವನ್ನ ಮೂಡಿಸ್ಬೇಕು. ಸೊ ದಟ್ ಸಾರ್ವಜನಿಕರಿಗೆ ಇದು ಗೊತ್ತಿರಬೇಕು, ಈ ತರ ಪರಿಸ್ಥಿತಿಯಲ್ಲಿ ಯಾರೋ ಸಿಕ್ಕಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಾದಂತಹ ನಂಬರ್ ಇದು ಅಂತ. ಸೊ ಅವರನ್ನು ಅವ್ರು ಬಂದು ರೋಗಿಗೆ ಏನು ವೈದ್ಯಕೀಯ ಮಧ್ಯಸ್ಥಿಕೆ ಅಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಮಾಡುವ ಮುಂಚೆನೆ ಇಷ್ಟೆಲ್ಲ ಫಸ್ಟ್ ಏಡ್ ಅನ್ನು ನಾವು ಮಾಡ್ಕೊಳ್ಬೇಕು. ತದನಂತರ ರೋಗಿಯನ್ನು ಏನಾದ್ರೂ ಅವರಿಗೆ ಮೂರ್ಛೆ ತಪ್ಪಿದೆ ಅಂದ್ರೆ ಅವರನ್ನು ಸಾಗಿಸುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು, ಅವರ ಸ್ಪೈನಿಗೆಲ್ಲ ಯಾವುದೇ ತೊಂದರೆ ಆಗದಿದ್ದ ರೀತಿಯಲ್ಲಿ ಅವರನ್ನು ಸಾಗಿಸಿ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕೊಂಡೊಯ್ಯುವ ಕೆಲಸವನ್ನು ಮಾಡಬೇಕಾಗ್ತದೆ. ಹೀಟ್ ಸ್ಟ್ರೋಕ್ ನಿಂದ ಸಾವು ಸಂಭವಿಸಬಹುದು? ಖಂಡಿತವಾಗಿಯೂ, ನಾನು ಈಗಾಗಲೇ ಹೇಳಿದೆ ನೋಡಿ, ಒಂದೊಂದು ಸಲ ವ್ಯಕ್ತಿಗೆ ಈ ಹೀಟ್ ಸ್ಟ್ರೋಕಿನ ಪ್ರಥಮ ಹಂತದಲ್ಲಿ ರೋಗ ಲಕ್ಷಣಗಳು ಗೊತ್ತಾಗ್ಲಿಕ್ಕೆ ಸಾಕಾಯ್ತು, ಅವನು ಒಂದು ವೈದ್ಯಕೀಯ ವ್ಯವಸ್ಥೆಗೆ ಹೋಗಿ ಚಿಕಿತ್ಸೆಯನ್ನ ತಕೊಳ್ತಾನೆ ಅಂತಂತಾಯ್ತು ಅಂದ್ರೆ ಅದನ್ನು ಬಹುಶಃ ಅಲ್ಲೇ ತಡೆಗಟ್ಬಹುದು. ಒಂದು ಪಕ್ಷ ಯಾವುದೇ ಒಂದು ಕಾರಣಕ್ಕೆ ಸುಸ್ತಾಗ್ತಾ ಇದೆ, ಈಗ ನಾವು ಕೆಲವೊಂದು ಕ್ರೀಡಾಪಟುಗಳಲ್ಲಿ ನೋಡ್ತೇವೆ, ಡೆಫಿನೆಟ್ಲಿ ಅವರು ಹೋರಾಟವನ್ನು ಮಾಡಬೇಕು, ಸ್ಟ್ರಗಲ್ ಮಾಡಬೇಕು, ಆದ್ರೆ ಬೆವರು ಬಂದು ತುಂಬಾ ಸುಸ್ತಾಗ್ತಾ ಇದ್ರು ವಿನಾಕಾರಣಕ್ಕೆ ಅವರು ಅದನ್ನು ಪುಷ್ ಮಾಡಿಕೊಂಡು ನಿರ್ಜಲೀಕರಣದ ಮಟ್ಟ ತುಂಬಾ ಕೊನೆಯ ಹಂತಕ್ಕೆ ಹೋಯಿತು ಅಂದ್ರೆ ಆಟೋಮ್ಯಾಟಿಕ್ಲಿ ದೇಹದ ವಿವಿಧ ಭಾಗಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗುದಿಲ್ಲ, ಇನ್ನ ಬೇರೆ 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 ರೀತಿಯ ಕೆಮಿಕಲ್ ಪ್ರಾಸೆಸಸ್, ಬಯೋಕೆಮಿಕಲ್ ಪ್ರಾಸೆಸ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಬೇರೆ ಬೇರೆ ಅಂಗದ ವೈಫಲ್ಯತೆಗಳಾಗ್ತದೆ. ಸೊ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ, ಎಷ್ಟು ಅಂಗಗಳಿಗೆ ವೈಫಲ್ಯತೆ ಆಗಿದೆ, ಯಾವ ಮಟ್ಟಕ್ಕೆ ಅದು ಹೋಗಿದೆ ಅಂತ ನೋಡುದು, ಅದು ಕೆಲವರಲ್ಲಿ ಜೀವಕ್ಕೆ ಕೂಡ ಸಾಕಷ್ಟು ಅಪಾಯ ಆಗುವಂತ ಸಾಧ್ಯತೆಗಳುಂಟು. ಅದರಲ್ಲೂ ಈ ಚಿಕ್ಕ ಮಕ್ಕಳಲ್ಲಿ, ಹಿರಿಯ ನಾಗರಿಕರಲ್ಲಿ ಇದರ ಸಾಧ್ಯತೆಗಳು ಹೆಚ್ಚು. ಸೊ ಅವರಿಗೆ ನಾವು ರಿಪೀಟೆಡ್ಲಿ ನಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರಿದ್ರೆ, ನಮ್ಮ ಮನೆಯಲ್ಲಿ ಗರ್ಭಿಣಿಯರಿದ್ರೆ ಅವರ ಒಂದು ಪ್ರೊಟೆಕ್ಷನ್ಗೋಸ್ಕರ ಮನೆಯಲ್ಲಿ ಸಾಕಷ್ಟು ವ್ಯವಸ್ಥೆ ಮಾಡಬೇಕು. ಬಿಸಿಲಿಗೆ ಅವರು ಎಕ್ಸ್ಪೋಸ್ ಆಗದೆ ಇರುವ ರೀತಿಯಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಮನೆಯಲ್ಲಿ ತಗೊಳ್ಬೇಕು, ಅವರಿಗೆ ವ್ಯವಸ್ಥಿತವಾದಂತಹ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಕೊಡ್ಲಿಕ್ಕೆ ಆಗ್ತದೆ, ಅದರ ಬಗ್ಗೆ ನಾವೆಲ್ಲರೂ ಗಮನ ಕೊಡಬೇಕಾಗ್ತದೆ. ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕು? ಹೌದು, ಬಹಳ ಮುಖ್ಯವಾದಂತಹ ಪ್ರಶ್ನೆ. ಬಹುಶಃ ನಾವೆಲ್ಲರೂ ಇದರ ಬಗ್ಗೆ ಗಮನ ಕೊಟ್ರೆ ಒಂದು ಮಟ್ಟಕ್ಕೆ ನಾವು ಆಹಾರದ ಬಗ್ಗೆ ಸಾಕಷ್ಟು ಗಮನ ಕೊಟ್ಕೊಂಡು ನಾವು ನಿರ್ಜಲೀಕರಣ ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಬಹುದು. ಸೊ ಪ್ರಪ್ರಥಮವಾಗಿ ನೀರಿನ ಅಂಶ, ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ನಾವೆಲ್ಲರೂ ಸೇವಿಸಬೇಕು. ಈಗ ಎಲ್ರಿಗೂ ಒಂದೇ ರೀತಿಯಲ್ಲಿ ನೀರು ಕೊಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಹಲವಾರು ವ್ಯಕ್ತಿಗಳಿಗೆ ಇನ್ನು ಕೆಲವರಿಗೆ ಶುಗರ್ ಇರ್ತದೆ, ಕೆಲವರಿಗೆ ಹೃದಯ ಸಂಬಂಧಿತ ಕಾಯಿಲೆ ಇರ್ತದೆ, ಇನ್ನು ಕೆಲವರಿಗೆ ಕಿಡ್ನಿ ಸಂಬಂಧಿತ ಕಾಯಿಲೆ ಇರ್ತದೆ, ಅವರಿಗೆ ಒಂದು ಬೇರೆ ರೀತಿಯಲ್ಲಿ ನೀರಿನ ಪ್ರಮಾಣವನ್ನು ನಿಗದಿಪಡಿಸಬೇಕಾಗ್ತದೆ. ಅದು ಅವ್ರು ಏನ್ ಮಾಡ್ಬೇಕು, ಈ ಬೇಸಿಗೆಯಲ್ಲಿ ಅವರೇ ಅವರ ಏನು ಅವರು ಟ್ರೀಟ್ಮೆಂಟ್ ತಗೊಳ್ಳುವಂತ ವೈದ್ಯರು ಇರ್ತಾರೆ, ಅವರಲ್ಲಿಗೆ ತೆರಳಿ ಈ ತರ ಅವರ ಸಮಸ್ಯೆಗಳನ್ನು ಹೇಳಿ ಏನಾದ್ರು ಔಷಧಿಗಳನ್ನು, ಕೆಲವೊಂದು ಸಲ ಔಷಧಿಗಳ ಪ್ರಭಾವದಿಂದ ಕೂಡ ಈ ನಿರ್ಜಲೀಕರಣ ಮತ್ತೆ ಎಲೆಕ್ಟ್ರೋಲೈಟ್ಸ್ ನಲ್ಲಿ ಏನು ವ್ಯತ್ಯಾಸಗಳು ಬರ್ತದೆ ಇದು ಕೂಡ ತೀವ್ರ ಸ್ವರೂಪವನ್ನು ಕೊಡುವ ಸಾಧ್ಯತೆ ಇರ್ತದೆ. ಸೊ ಈ ವೆದರಿಗೆ ಏನಾದರೂ ಅವರ ಔಷಧಿಯ ಡೋಸೇಜ್ ಗಳಲ್ಲಿ ವ್ಯತ್ಯಾಸ ಚೇಂಜ್ ಮಾಡ್ಕೊಳ್ಬೇಕಾ ಅನ್ನೋದನ್ನ ಫಸ್ಟ್ ಅವರು ತಿಳ್ಕೊಳ್ಬೇಕಾಗ್ತದೆ. ತದನಂತರ ಅದಕ್ಕೆ ತಕ್ಕಂತೆ ನೀರಿನ ಅಂಶ, ಬೇರೆ ಯಾವುದೇ ಕಾಯಿಲೆ ಇಲ್ಲ, ಒಬ್ಬ ಹೆಲ್ದಿ ಆಗಿದ್ದಾನೆ ಅಂದ್ರೆ ಒಂದು ಸಾಮಾನ್ಯ ಕನಿಷ್ಠ ಪಕ್ಷ ಒಂದು 2-2.5 ಲೀಟರ್ ನೀರಷ್ಟನ್ನು ಒಂದು 24 ಗಂಟೆಯಲ್ಲಿ ಆತ ಸೇವಿಸಬೇಕಾಗ್ತದೆ. ಇನ್ನು ಕಾಯಿಲೆ ಇರೋರು ನಾವು ವಿಮರ್ಶೆ ಮಾಡಿದ ಹಾಗೆ ಅವರ ಕಾಯಿಲೆಯ ಸ್ವರೂಪಕ್ಕೆ ತಕ್ಕಂತೆ ಅವರು ವೈದ್ಯರು ಏನು ನಿಗದಿಪಡಿಸ್ತಾರೆ ಅಷ್ಟು ಪ್ರಮಾಣದಲ್ಲಿ ನೀರು ತಗೊಳ್ಬೇಕಾಗ್ತದೆ. ಇದು ನೀರಿಗೆ ಸಂಬಂಧಪಟ್ಟಂತ ಚರ್ಚೆ ಆಯ್ತು. ಇನ್ನು ನೆಕ್ಸ್ಟ್ ಆಹಾರಕ್ಕೆ ಬರುವಾಗ ಆದಷ್ಟು ತರಕಾರಿಗಳು ಮತ್ತು ಹಣ್ಣುಗಳು. ಈಗ ಇಲ್ಲಿ ಕೂಡ ನಾವು ಸ್ವಲ್ಪ ಇದು ಈ
ಮಾರ್ಗಸೂಚಿಯನ್ನು ತಗೊಳ್ಳೋಕೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ಇತರ ಕಾಯಿಲೆ ಇದ್ದವರು, ಫಾರ್ ಎಕ್ಸಾಂಪಲ್ ಈಗ ಶುಗರ್ ಕಾಯಿಲೆ ಉಂಟು, ಅವ್ರು ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ಲಿಕ್ಕೆ ಆಗುದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಅವರು ತರಕಾರಿಗಳನ್ನು ತಿನ್ಬಹುದು. ಇನ್ನ ಕಿಡ್ನಿ ವೈಫಲ್ಯ ಇದ್ದವರಿಗೆ ಹಣ್ಣುಗಳಲ್ಲಿ ಮತ್ತೆ ತರಕಾರಿಯಲ್ಲಿ ಕೆಲವೊಂದನ್ನು ಅವರು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಕಾಯಿಲೆಗಳಿದ್ದವರು ಅವರ ವೈದ್ಯರನ್ನು ಭೇಟಿಯಾಗಿ ಅದರಲ್ಲಿ ಫುಡ್ ಅಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಬೇಕು. ಬಟ್ ಸಾಮಾನ್ಯವಾಗಿ ಬೇರೆ ಯಾವುದೇ ರೀತಿಯ ಕಾಯಿಲೆಗಳು ಇಲ್ಲದೆ ಇದ್ದವರು ಹಣ್ಣುಗಳ ಸೇವನೆ, ಯಾಕಂದ್ರೆ ಈ ಹಣ್ಣುಗಳಲ್ಲಿ ಮತ್ತೆ ತರಕಾರಿಗಳಲ್ಲಿ ಒಂದು ನೀರಿನ ಅಂಶ ಜಾಸ್ತಿ ಇರ್ತದೆ, ನೆಕ್ಸ್ಟ್ ಎಲ್ಲಾ ರೀತಿಯಲ್ಲಿ ಬೇಕಾದಂತಹ ಮಿನರಲ್ಸ್ ಇರ್ಬೋದು, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಇಂಪ್ರೂವ್ ಮಾಡುವಂತಹ ಅಂಶಗಳು ಇದೆಲ್ಲ ಅದರಲ್ಲಿ ಇರ್ತದೆ. ಆದಷ್ಟು ಬಾಯ್ಲ್ ಮಾಡಿ ಮಾಡಿರುವಂತಹ ಆಹಾರವನ್ನು ಸೇವಿಸಬೇಕು. ಸಡಿಲವಾಗಿ ಜೀರ್ಣ ಆಗುವಂತಹ ಆಹಾರ, ಹೊಟ್ಟೆಯಲ್ಲಿ ತುಂಬಿಕೊಂಡು ಹೊಟ್ಟೆಯ ಒಂದೇ ತರ ಅವರಿಗೆ ಭಾರ ಆಗುವಂತ ಆಹಾರವನ್ನು ಸೇವಿಸಬಾರ್ದು. ಅಂದ್ರೆ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳು ಇಂಥದ್ದನ್ನು ಸೇವಿಸಬಾರ್ದು. ತದನಂತರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಹಾರವನ್ನು ತಗೊಂಡ್ರೆ ಒಳ್ಳೆಯದು. ಜೀರ್ಣ ಸುಲಭವಾಗಿ ಆಗುವಂತ ಆಹಾರ. ಮತ್ತೆ ಆಹಾರದ ಬಗ್ಗೆ ಇನ್ನೊಂದು ಗಮನ ಏನು ಮಾಡ್ಬೇಕಂದ್ರೆ, ನಾವು ಆಹಾರವನ್ನು ಸೇವಿಸುವ ಮುಂಚೆ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿ ತಗೊಳ್ಬೇಕು. ಕೆಲವೊಂದು ಕಡೆ ನಾವು ನೋಡಿದ್ದೇವೆ, ಆಹಾರ ಸ್ವಲ್ಪ ಸ್ಟೋರೇಜ್ ಮಾಡಿರುವಂತದ್ದು ಆಹಾರ ಏನಿರ್ತದೆ ಅದು ಒಂದೊಂದ್ಸಲ ಕೆಟ್ಟೋಗಿರ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಸಾರ್ವಜನಿಕರು ಏನ್ ಮಾಡ್ಬೇಕಂದ್ರೆ, ಅವರು ಸೇವಿಸುವ ಆಹಾರವನ್ನು ಅದರ ಗುಣಮಟ್ಟವನ್ನು ಪರಿಶೀಲಿಸಿ, ಯಾಕಂದ್ರೆ ಇವತ್ತಿನ ಈ ಟೆಂಪರೇಚರ್ ಆಗಿದೆ, ವಾತಾವರಣ ಆಗಿದೆ, ಆಹಾರ ಕೊಳ್ತು ಹೋಗುದು ಬೇಗ ಈ ವೆದರ್ ಕಂಡೀಷನ್ಸ್ ನಲ್ಲಿ. ಹಾಗಾಗಿ ಆಹಾರವನ್ನು ಸೇವಿಸುವ ಮುಂಚಿತವಾಗಿ ಅವರ ಅದರ ಗುಣಮಟ್ಟವನ್ನು, ಯಾಕಂದ್ರೆ ಒಂದು ಈ ಕಡೆ ಅವರ ಆರೋಗ್ಯಕ್ಕೆ ನಿರ್ಜಲೀಕರಣದಿಂದ ರಿಸ್ಕ್ ಇದೆ, ಇದೆಲ್ಲ ರಿಸ್ಕ್ ಇದೆ, ಅದರಲ್ಲಿ ಕೊಳ್ತು ಹೋಗಿರೋ ಆಹಾರವನ್ನು ಸೇವಿಸಿ ಮತ್ತೆ ಪುನಃ ಇನ್ನೊಂದು ತೊಂದರೆಗೆ ಅವರು ಗುರಿ ಆಗ್ತಾರೆ. ಸೊ ಇದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಆಹಾರದ ಬಗ್ಗೆ ಮೇನ್ ಆಗಿ ಇಷ್ಟೊಂದು ಕೆಲವೊಂದು ಮಾರ್ಗಸೂಚಿಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ನಾನ್ ವೆಜ್ ಇಲ್ಲದೆ ಊಟ ಸೇರೋದೇ ಇಲ್ಲ ಅಂತ ಹೇಳುವವರು ಕೆಲವೊಂದು ವರ್ಗ ಇದೆ, ಅಂದ್ರೆ ಈ ಸಮಯದಲ್ಲಿ ನಾನ್ ವೆಜ್ ತಿನ್ಬೇಕಾ ಬೇಡವಾ? ನೋಡಿ, ನಾನ್ ವೆಜ್ ನಲ್ಲಿ ತಿನ್ಲೇಬಾರದು ಅಂತ ಇಲ್ಲ, ಯಾಕಂದ್ರೆ ಒಂದಿಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಕೂಡ ಇಂಪಾರ್ಟೆಂಟ್. ಸೊ ನಾನ್ ವೆಜ್ ಪ್ರಿಯರ್ ಯಾರಿರ್ತಾರೆ ಅವರು ನಾನ್ ವೆಜ್ ಅನ್ನು ತಯಾರಿಸುವ ವಿಧಾನ ಏನಿದೆ ಅದನ್ನು ಸ್ವಲ್ಪ ಬದಲಾಯಿಸಬೇಕಾಗ್ತದೆ. ನಾನ್ ವೆಜ್ ಅನ್ನು ತಯಾರಿಸುವಾಗ ಒಂದು, ನಾನು ಹೇಳಿದೆ ಈ ಆಹಾರ ಕೊಳತು ಹೋಗುವ ಸಾಧ್ಯತೆಗಳು ನಾನ್ ವೆಜ್ ನಲ್ಲಿ ಜಾಸ್ತಿ. ಸೊ ಪ್ರಪ್ರಥಮವಾಗಿ ಅದನ್ನು ಮನೆಗೆ ತಂದು ಅದನ್ನು ಸ್ಟೋರೇಜ್ ಮಾಡುವ ಏನೇನು ಕರೆಕ್ಟ್ ಇನ್ಸ್ಟ್ರಕ್ಷನ್, ಆಹಾರ ಕೊಳತು ಹೋಗಿರುವಾಗಿ ಅವ್ರು ನೋಡ್ಕೊಳ್ಬೇಕು. ಎರಡನೇದು, ಇದನ್ನು ತಯಾರಿಸುವಾಗ ಬಾಯ್ಲ್ ಮಾಡಿ ಅದರಲ್ಲಿ ಇರುವಂತಹ ಏನಾದರೂ ಬ್ಯಾಕ್ಟೀರಿಯಾ ಇರಬಹುದು, ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಇರುವಂತಹ ಬೇರೆ ಪದಾರ್ಥಗಳು ಅದೆಲ್ಲ ಅದರ ಸ್ವಚ್ಛತೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ತದನಂತರ ಆದಷ್ಟು ನಾವು ಸಡಿಲವಾಗಿ ಜೀರ್ಣವಾಗುವ ಪ್ರಿಪರೇಷನ್ಸ್ ಗಳನ್ನ ಮಾಡಬೇಕು. ಅಡಿಗೆ ಮನೆಯಲ್ಲಿ ಮಾಡುವವರಿಗೆ ಅವರಿಗೆ ಗೊತ್ತಿರ್ತದೆ, ಸಡಿಲವಾಗಿ ಜೀರ್ಣ ಆಗುವಂಥದ್ದು ಯೂಶ್ವಲಿ ಬಾಯ್ಲ್ ಮಾಡಿ ಮಾಡುವಂತಹ ಆಹಾರದಲ್ಲಿ ಇರ್ತದೆ. ಈ ಅದನ್ನು ಎಣ್ಣೆಯಲ್ಲಿ ಕರೆದು ಫ್ರೈ ಮಾಡುವಂತಹ ಆಹಾರಗಳು ಸಡಿಲವಾಗಿ ಜೀರ್ಣ ಆಗುದಿಲ್ಲ. ಸೊ ನಿಯಮಿತವಾದ ಪ್ರಮಾಣದಲ್ಲಿ ನಾನ್ ವೆಜ್ ಅನ್ನು ನಮಗೆ ಜೀರ್ಣವಾಗುವ ರೀತಿಯಲ್ಲಿ ತೆಗೆದುಕೊಳ್ಳೋದ್ರಲ್ಲಿ ಏನು ಹಾಗೆ ತೊಂದರೆಗಳಿರುವುದಿಲ್ಲ. ಹಾಲು, ತುಪ್ಪ, ಮೊಸರು ಈ ರೀತಿ ಉತ್ಪನ್ನಗಳನ್ನು ಸೇವಿಸಿ, ಅದೇ ಬ್ಯಾಲೆನ್ಸ್ಡ್ ಡಯಟ್ನ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಈ ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ಕೂಡ ನಾವೇನ್ ಮಾಡಬೇಕು ಅಂತಂದ್ರೆ, ನೀರಿನ ಪ್ರಮಾಣ ನಮ್ಗೆ ಸಿಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಹಾಲು ಅಂತ ಹೇಳಿದ್ರೆ ಅದ್ರಲ್ಲಿ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಸಿಗ್ತದೆ, ಮಜ್ಜಿಗೆಯಲ್ಲಿ ನೀರಿನ ಪ್ರಮಾಣ ಸಿಗ್ತದೆ, ಪ್ಲಸ್ ಒಂದಿಷ್ಟು ನಮ್ಗೆ ಅದ್ರಲ್ಲಿ ಉಪ್ಪಿನ ಅಂಶ ಕೂಡ ಸಿಗ್ತದೆ. ಸೊ ಹಾಗೆ ಈ ಸಂದರ್ಭಕ್ಕೆ ಅನ್ವಯ ಆಗುವ ಹಾಗೆ ಇದಕ್ಕೆ ಪೂರಕವಾಗಿರುವಂತಹ ಎಲ್ಲ ಆಹಾರಗಳು, ಮನುಷ್ಯನಿಗೆ ಒಂದು ದಿವಸದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಫ್ಯಾಟ್ ಅಂಶ, ಇಂತಿಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ, ಇಂತಿಷ್ಟು ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ, ಇಂತಿಷ್ಟು ಪ್ರಮಾಣದಲ್ಲಿ ಫೈಬರ್ ಅಂಶ ಅನ್ನುವಂಥದ್ದು ಖಚಿತವಾಗಿಯೂ ಬೇಕು. ಅದನ್ನು ಯಾವುದನ್ನು ಒಂದನ್ನು ಬಿಟ್ಟು ಇನ್ನೊಂದು ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಒಂದನ್ನು ಇನ್ನೊಂದರ ಮೇಲೆ ಓವರ್ ಪವರ್ ಮಾಡದೆ ಸಂದರ್ಭಕ್ಕೆ ಅನುಗುಣ ಆಗುವ ರೀತಿಯಲ್ಲಿ ನೀರಿನ ಅಂಶ ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಆಹಾರ ಕ್ರಮವನ್ನು ನಾವು ಪಾಲನೆ ಮಾಡಬೇಕು. ಆಸ್ಪತ್ರೆಗಳ ವಿಷಯಕ್ಕೆ ಬಂದರೆ, ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನೀಡುತ್ತಾರೆ? ನಾವು ಟ್ರೀಟ್ಮೆಂಟ್ ಅನ್ನು ಕಸ್ಟಮೈಸ್ ಮಾಡಿ ಕೊಡಬೇಕಾಗ್ತದೆ. ಅಂದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ, ರೋಗಿ ಯಾವ ಹಂತದಲ್ಲಿ ಬಂದಿದ್ದಾನೆ, ಆತನ ದೇಹದಲ್ಲಿ ಯಾವ ಯಾವ ರೀತಿಯ ತೊಂದರೆಗಳು ಉದ್ಭವ ಆಗ್ತದೆ. ಸೊ ಪೇಷಂಟ್ ಆಸ್ಪತ್ರೆಗೆ ಬಂದ ತಕ್ಷಣ ಏನು ತುರ್ತು ಚಿಕಿತ್ಸಾ ವಿಭಾಗ ಇದೆ, ಅಲ್ಲಿ ಅವರ ಒಂದು ಇನಿಷಿಯಲ್ ಅಸೆಸ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಮಾಡಿದಾಗ ಅವರಲ್ಲಿ ಇರುವಂತಹ ಒಂದು ಪ್ರಾಥಮಿಕ ಹಂತದಲ್ಲಿ ಕೆಲವೊಂದು
ಟೆಸ್ಟ್ಗಳು ನಮಗೆ ಗೊತ್ತಾಗ್ತದೆ ಏನು ಉಂಟು, ಅವರ ಪರಿಸ್ಥಿತಿ ಹೇಗೆ ಉಂಟಂತ. ಸೊ ಸುಲಭವಾಗಿ ನಿಮ್ಗೆ ಹೇಳಬೇಕಂದ್ರೆ ನಮ್ಮ ಟ್ರೀಟ್ಮೆಂಟ್ ಗೋಲ್ಸ್, ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಆದಂತ ಕಾರ್ಯಕ್ರಮ ಅಂದ್ರೆ ಅದರ ಡೀಟೇಲ್ಸ್ಗೆ ನಾನು ಹೋಗುದಿಲ್ಲ. ಬಟ್ ಮೂಲಭೂತವಾಗಿ ಏನಂತಂದ್ರೆ ಅವರ ದೇಹದಲ್ಲಿ ಕಡಿಮೆ ಆಗಿರುವಂತಹ ನೀರಿನ ಅಂಶವನ್ನು ನಾವು ಅವರಿಗೆ ವಾಪಸ್ ಕೊಡಬೇಕು. ಅದಕ್ಕೆ ಬೇರೆ ಬೇರೆ ರೀತಿಯ ಅದು ಐವಿ ಫ್ಲೂಯಿಡ್ಸ್ ಮುಖಾಂತರ ಕೊಡ್ತೇವೆ. ಪೇಷಂಟ್ ಅದನ್ನು ಆಹಾರವನ್ನು ತಗೊಳ್ಳುವ ರೀತಿಯಲ್ಲಿ ಇದ್ರೆ ಅವನಿಗೆ ಲಿಕ್ವಿಡ್ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒದಗಿಸ್ತೇವೆ. ದೇಹದ ತಾಪಮಾನ ಏನು ಜಾಸ್ತಿ ಆಗಿರ್ತದೆ ಅದನ್ನು ಕೂಲ್ ಡೌನ್ ಮಾಡ್ಲಿಕ್ಕೆ ಒಂದೊಂದು ಸಲ ನಾವು ಪೇಷಂಟ್ಗೆ ಐಸ್ ಪ್ಯಾಕ್ಸ್ ನಟ್ಟು ಕೂಲ್ ಮಾಡ್ಬೇಕಾಗ್ತದೆ. ಇನ್ನಿತರ ಬೇರೆ ಬೇರೆ ರೀತಿಯ ಕೂಲಿಂಗ್ ಥೆರಪಿಗಳಿದಾವೆ ಅವರಿಗೆ, ಡ್ರಿಪ್ಸ್ ಮುಖಾಂತರ ಐವಿ ಫ್ಲೂಯಿಡ್ ಕೊಡುವಂಥದ್ದು ಇಂಥದ್ದು. ಮತ್ತೆ ಏನಾದರೂ ಅಂಗಗಳ ವೈಫಲ್ಯತೆ ಉಂಟಾಗಿದ್ರೆ, ಉಸಿರಾಟಕ್ಕೆ ತೊಂದರೆ ಆಗಿದ್ರೆ, ಮಿದುಳಿಗೆ, ಅದಕ್ಕೆ ಪರ್ಯಾಯವಾಗಿ ನಾವೇನೇನು ಅವರ ದೇಹಕ್ಕೆ ಸಪೋರ್ಟ್ ಕೊಡಬೇಕು ಅದನ್ನು ಕೊಟ್ಕೊಂಡು ಚಿಕಿತ್ಸೆಯನ್ನ ಮುಂದುವರಿಸಬೇಕಾಗ್ತದೆ. ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಬಿ ಪಿ ಶುಗರ್ನ ಹಾಗೆ ದೀರ್ಘಾವಧಿಯ ಕಾಯಿಲೆಯ? ಬಿ ಪಿ ಶುಗರ್ನ ಹಾಗೆ ಅದು ದೀರ್ಘಾವಧಿಯ ಕಾಯಿಲೆ ಅಲ್ಲ, ಇದೊಂದು ತುರ್ತು ಪರಿಸ್ಥಿತಿ. ಯಾವಾಗ ನಮ್ಮ ಈ ದೇಹದಲ್ಲಿ ಥರ್ಮೋಸ್ಟಾಟ್ ಮೆಕ್ಯಾನಿಸಮ್ ಒಂದು ಮಟ್ಟಕ್ಕೆ ಅದು ಫೈಟ್ ಮಾಡ್ತದೆ ಹೊರಗಿನ ಏನು ಎನ್ವಿರಾನ್ಮೆಂಟ್ ನಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಸಕಾರಾತ್ಮಕವಾಗಿ ಒಂದು ಮಟ್ಟಕ್ಕೆ ಅದು ಸ್ಪಂದಿಸ್ತಾ ಹೋಗ್ತದೆ. ಬಟ್ ಟೆಂಪರೇಚರ್ ಯಾವಾಗ ಜಾಸ್ತಿನೇ ಆಗ್ತಾ ಹೋಗ್ತದೆ, ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆನೇ ಆಗ್ತಾ ಹೋಗ್ತದೆ, ಸೊ ಇದು ಒಂದು ಕಡೆ ಫೇಲ್ ಆಗ್ತದೆ. ನಾವು ಸುಲಭವಾಗಿ ಹೇಳ್ಬೇಕಂದ್ರೆ ನಮ್ಮ ಮೊಬೈಲ್ನಲ್ಲಿ ಸಾಮಾನ್ಯ ನಮ್ಗೆ ಏನಾದ್ರೂ ಗೊತ್ತಾಗದಿದ್ರೆ ನಾವು ರೀಸ್ಟಾರ್ಟ್ ರೀಸೆಟ್ ಬಟನ್ ಅನ್ನು ಒತ್ತೇವೆ. ಸೊ ನಮ್ಮ ದೇಹದೊಳಗೆ ಒಂದು ರೀಸೆಟ್ ಮೆಕ್ಯಾನಿಸಮ್ ಇರ್ತದೆ ಯಾವಾಗ್ಲೂ. ಸೊ ಯಾವಾಗ ಈ ರೀಸೆಟ್ ಮೆಕ್ಯಾನಿಸಮ್ ಫೇಲ್ ಆಗ್ತದೆ, ಸೊ ಜನರಲ್ ಆಗಿ ಈ ಬಿಸಿಲಿನ ಶಾಖೆಗೆ ಸಂಬಂಧಪಟ್ಟಂತಹ ಏನು ಕಾಯಿಲೆಗಳಿದ್ದಾವೆ ಇವುಗಳು ಒಂದು ತುರ್ತು ಪರಿಸ್ಥಿತಿಯಾಗಿಯೇ ಕಂಡು ಬರ್ತದೆ. ಆರ್ ಒಂದೆರಡು ದಿವಸದಲ್ಲಿ, ದೀರ್ಘಕಾಲದ ಕಾಯಿಲೆಗಳಲ್ಲ, ತುರ್ತು ಪರಿಸ್ಥಿತಿಯಾಗಿಯೇ ಕಂಡು ಬರುವಂಥದ್ದು. ಮತ್ತೆ ತುರ್ತಾಗಿ ಅದಕ್ಕೆ ನಾವು ಏನು ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಮೆಡಿಕಲ್ ಇಂಟರ್ವೆನ್ಷನ್ ಅನ್ನು ಮಾಡಿಸಲೇಬೇಕಾಗ್ತದೆ, ಇಲ್ಲಾಂದ್ರೆ ಅದರ ಪರಿಣಾಮಗಳು ತಿರುಗಿಸ್ಲಿಕ್ಕೆ ಸ್ವಲ್ಪ ತೊಂದರೆನೆ. ಭಯದ ಅವಶ್ಯಕತೆ ಇಲ್ಲ, ಬಟ್ ಖಂಡಿತವಾಗಿಯೂ ಇದರ ಬಗ್ಗೆ ಅರಿವು ಇರಬೇಕು. ಇದರ ಯಾಕಂದ್ರೆ ನೋಡಿ, ಇದೆಲ್ಲ ಟೋಟಲಿ ಪ್ರಿವೆಂಟೇಬಲ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ದೀರ್ಘಾವಧಿ ಒಂದು ಕಾಯಿಲೆ ಇದೆ ಅಂದ್ರೆ ಅದನ್ನು ಬಹುಶಃ ರಿವರ್ಸ್ ಮಾಡ್ಲಿಕ್ಕೆ ಕಷ್ಟ. ಸೊ ಇಲ್ಲಿ ಪ್ರಪ್ರಥಮವಾಗಿ ಕಾಯಿಲೆ ಬರದೇ ಇರುವ ರೀತಿಯಲ್ಲಿ ನಾವು ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬಹುದು. ನಾವು ಸೇವಿಸುವ ನೀರಿನ ಅಂಶ ಇರಲಿ, ನಾವು ಧರಿಸುವ ಬಟ್ಟೆಗಳಿರಲಿ, ನಾವು ತಿನ್ನುವ ಆಹಾರ ಇರಲಿ, ನಾವು ಮಾಡುವಂತಹ ನಮ್ಮ ದಿನನಿತ್ಯದ ಚಟುವಟಿಕೆಗಳ ಸಮಯ ಇರಲಿ, ಇದನ್ನೆಲ್ಲ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ಈ ತೊಂದರೆಗಳು ಬರುವುದನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು. ಒಂದು ಪಕ್ಷ ದುರಾದೃಷ್ಟಕರವಾಗಿ ಇದರ ಲಕ್ಷಣ ಕಂಡು ಬಂತು ಅಂದ್ರೆ ಇದರ ಅರಿವಿದ್ದವರು ಇದನ್ನು ಪ್ರಪ್ರಥಮವಾಗಿ ಬೇಗ ಇದರ ಲಕ್ಷಣಗಳನ್ನು ಕಂಡುಹಿಡಿದು ಅದಕ್ಕೆ ಮೆಡಿಕಲ್ ಇಂಟರ್ವೆನ್ಷನ್ ಅನ್ನು ಮಾಡಿಸಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಜೀವಕ್ಕೆ ಆಗುವ ಎಲ್ಲ ನಷ್ಟವನ್ನು ತೊಂದರೆಯನ್ನು ಅವರು ಪ್ರಿವೆಂಟ್ ಮಾಡ್ಕೊಳ್ಬಹುದು. ಮತ್ತೆ ಎಲ್ಲಾ ಸೀಸನ್ಸ್ ತರ, ಈಗ ಮಳೆಗಾಲ ಇರ್ಬೋದು, ಚಳಿಗಾಲ, ಅದೇ ರೀತಿಯಲ್ಲಿ ಬೇಸಿಗೆ ಕಾಲ ಕೂಡ ಒಂದು ಪ್ರಕೃತಿಯ ವಿಧಾನ, ಅದನ್ನು ಕೂಡ ನಾವು ಸುರಕ್ಷಿತವಾಗಿ ಎಂಜಾಯ್ ಮಾಡಬೇಕು. ಸೊ ಬಹುಶಃ ಬೇಸಿಗೆ ಕಾಲ ಇಲ್ಲದಿದ್ರೆ ನಮ್ಗೆ ಮಳೆಗಾಲದ್ದು ಒಂದೇನು ಸಿಗ್ನಿಫಿಕೆನ್ಸ್ ಇದೆ, ಪ್ರಾಮುಖ್ಯತೆ ಗೊತ್ತಾಗುದಿಲ್ಲ. ಸೊ ಇದು ಕೂಡ ಪ್ರಕೃತಿಯ ಒಂದು ವಿಧಾನ. ಆಗುವಂತಹ ಬೇಕಾದಷ್ಟು ಕ್ಲೈಮೇಟ್ ಚೇಂಜ್ ಇಂದ ಒಂದು ವಿಪರೀತ ರೀತಿಯಲ್ಲಿ ಇದು ಪ್ರೆಸೆಂಟ್ ಆಗ್ತಾ ಇದೆ. ಆದ್ರೆ ಇದನ್ನು ಸುರಕ್ಷಿತವಾಗಿ ನಾವು ಮುಂದುವರಿಸಿಕೊಂಡು ಇದನ್ನು ಇದರ ಒಂದು ಸೌಂದರ್ಯವನ್ನು ಕೂಡ ನಾವು ಅನುಭವಿಸಬಹುದು. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಹೀಟ್ ಸ್ಟ್ರೋಕ್ ಅಂದ್ರೆ ಏನು, ಅದರ ಪರಿಣಾಮ ಏನು, ಅದಕ್ಕೆ ಕೊಡಬೇಕಾದಂತಹ ಪರಿಹಾರಗಳೇನು ಅನ್ನುವಂಥದ್ದನ್ನ ನಮಗೆ ತಿಳಿಸಿಕೊಟ್ರಿ ಸರ್. ಧನ್ಯವಾದಗಳು.